ಹಾಯ್ ಎಲ್ಲ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವೀಕ್ಷಕರೇ, ನಾನು ಇವತ್ತು ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ಏನಪ್ಪ ಅಂದರೆ ನಾನು ಹಸಿ ಕೊಬ್ಬರಿ ತುರಿತೊಂಡಿರೋದು, ಒಂದು ಸ್ವಲ್ಪ ಪುಟಾಣಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು, ಇವಿಷ್ಟನ್ನು ಕೂಡ ತೊಗೊಂಡ್ರೆ ಸಾಕಾಗುತ್ತೆ. ಮಾಡಿ ತುಂಬಾ ಸೂಪರಾಗಿ ಟೇಸ್ಟಿಯಾದ ಚಟ್ನಿ ಮಾಡ್ಕೋಬೋದು. ಈಗ ಫಸ್ಟಿಗೆಪ್ಪ ಏನಂದರೆ ಮಿಕ್ಸಿ ಜಾರ್ ಒಳಗಡೆ ನಾನು ಹಾಕ್ಕೊಳ್ತೀನಿ, ಬನ್ನಿ ಅದೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿರೋದೊಳಿ, ಒಂದು ಮಿಕ್ಸಿ ಜಾರ್ ಒಳಗಡೆ ನನಗೆ ಫಸ್ಟಿಗೆ ಏನಪ್ಪ ಅಂದರೆ ಪುಟಾಣಿ ಹಾಕ್ಕೊಂಡು ಬಿಡ್ತೀನಿ. ಪುಟಾಣಿ ಹಾಕ್ಕೊಂಡು ಬಂದು ನನಗೆ ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡು ಬಿಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕೇ ತೊಗೊಂಡಿರೋದು ನೋಡಿ, ಸ್ವಲ್ಪ ಖಾರ ಹುರ್ಕೊಂಡು ತೊಗೊಳ್ಳಿ, ನಾಲ್ಕು ತೊಗೊಂಡಿರೋದು ಸಾಕಂತ. ಹಾಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ತೊಗೊಂಡಿರೋದು, ಇಷ್ಟು ಕೂಡ ಹಾಕ್ಕೊಂಡು ಆದಮೇಲೆ ನನಗೆ ಇದರೊಳಗಡೆ ನೀರು ಹಾಕ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ತೀನಿ. ಇಷ್ಟನ್ನು ಕೂಡ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ, ಪೂರ್ತಿ ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಂಬಂದಿರೋದು ನೋಡಿ, ಸ್ವಲ್ಪ ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಬರ್ಬೇಕು. ಈಗ ಬಂದು ನಾನು ಇದಕ್ಕೆ ಒಗ್ಗರಣೆ ಮಾಡ್ತೀನಿ, ಯಾವ ರೀತಿ ಒಗ್ಗರಣೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲೊಂದು ಬಾಂಡೆ ಬಿಸಿ ಇಟ್ಕೊಂಡಿದ್ದೀನಿ, ಬಾಂಡೆ ಒಗ್ಗರಣೆ ಅಂದರೆ ಎಣ್ಣೆ ಹಾಕ್ಕೊತೀನಿ.